ಬಿಆರ್ ಪಾಟೀಲ್ ಅವರು ಈ ಬಗ್ಗೆ ಸಿಎಂ ಗೆ ಪತ್ರವನ್ನ ಬರೆದಿರೋದಷ್ಟೇ ಅಲ್ಲ ಮಾಧ್ಯಮಗಳಿಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ ನೇರವಾಗಿ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಅವರು ಸದನದಲ್ಲಿ ನನ್ನ ಮೇಲೆ ಆರೋಪ ಮಾಡಿದ್ದು ಹಣ ಪಡೆದು ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳಿ ಆರೋಪಿಸಿದ್ರು ನನ್ನ ಸ್ವಾಭಿಮಾನ ಗಟ್ಟಿಯಾದಂತ ಕಾರಣದಿಂದಾಗಿನೇ ಸಿಎಂ ಗೆ ನಾನು ಪತ್ರ ಬರೆದಿದ್ದೀನಿ ಸಚಿವರ ಆರೋಪದ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕು ಆ ತನಿಖೆ ಮುಗಿಯುವವರೆಗೂ ನಾನು ಅಧಿವೇಶನಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಕಲಬುರಗಿಯಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿಆರ್ ಪಾಟೀಲ್ ಕಳೆದ ಸಲ ಉತ್ತರ ಕೊಡುವಾಗ ಈ ಕಾಮಗಾರಿಗಳ ಬಗ್ಗೆ ನಾನು ಕೇಳಿದಾಗ ಅವನು ನನ್ನ ಮೇಲೆ ಆರೋಪದ ತರ ಮಾತನಾಡಿದ್ದಾರೆ ನಾನು ದುಡ್ಡು ತೊಂಡು ದುಡ್ಡು ಕೆಲಸ ಕೊಟ್ಟಿನಿ ಅಂತ ಲ್ಯಾಂಡ್ ಆರ್ಮಿ ಬಗ್ಗೆ ಲ್ಯಾಂಡ್ ಆರ್ಮಿ ಸೋ ನಾನು ಅವತ್ತು ಪ್ರತಿಭಟನೆ ಮಾಡಿದೆ ಯಾರು ನನ್ನ ರಕ್ಷಣೆ ಬರಲಿಲ್ಲ ಇದೇ ತರ ಶಿವಲಿಂಗೇಗೌಡರೊಬ್ಬರು ಕೂಡ ಎತ್ತಿದ್ರು ಆಮೇಲೆ ಶಾಸಕ ಪಕ್ಷ ಸಭೆಯಲ್ಲಿ ಯಶವಂತರಾವ್ ಪಾಟೀಲ್ ಮಾತ್ರ ನನ್ನ ಬೆಂಬಲಕ್ಕೆ ನಿಂತರು ಉಳಿದ ಯಾರು ನಮ್ಮ ಜಿಲ್ಲೆ ಎಂಎಲ್ಎ ನಿಂತಿಲ್ಲ ಯಾರು ನಿಂತಿಲ್ಲ ನಮ್ಮ ಪಕ್ಷದವರು ನಿಂತಿಲ್ಲ ಮತ್ತೆ ಇದೇ ಮಾತನ್ನ ಕೃಷ್ಣ ಬೈರೇಗೌಡ ಕೇಳಬೇಕಾಗಿತ್ತಲ್ಲ ನನಗೆ ಕೇಳಬದಲಿ ಯಾಕೆ ಈ ತರ ಮಾತಾಡೋದಂತ ಇಲ್ಲ ಹೋದ ಅಧಿವೇಶನದಾಗಿದೆ ಇದುವರೆಗೂ ಅದನ್ನ ಏನು ರಾಜ್ಯ ಐದು ರಾಜ್ಯದ ಎಲೆಕ್ಷನ್ ಇತ್ತು ಇದರ ಮೇಲೆ ಕೆಟ್ಟ ಪರಿಣಾಮ ಬೀರಬಾರದು ಅಂತ ಪಕ್ಷದ ದೃಷ್ಟಿಯಿಂದ ನಾನು ಇಷ್ಟು ಎತ್ತಿಲ್ಲ ಈಗ ಪತ್ರ ಬರೆದಿದ್ದೀನಿ ಆ ಪತ್ರ ಬರೆದಿದ್ದೀನಿ ತನಿಖೆಯಾಗಿ ಆರೋಪದಿಂದ ಮುಕ್ತವರೆಗೂ ಸದನಕ್ಕೆ ಬರಲ್ಲ ಅಂತ ಹೇಳಿದ್ದೀನಿ ಹೋಗಲ್ಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ ಹರೀಶ್ ಅಧಿವೇಶನಕ್ಕೆ ಇನ್ನು ಬಾಕಿ ಇರೋದು ಕೇವಲ 4 ದಿನ ಮಾತ್ರ ಅಷ್ಟರಲ್ಲಿ ಮತ್ತೊಮ್ಮೆ ಬಿಆರ್ ಪಾಟೀಲ್ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಸಮರ ಸಾರಿದ್ದಾರೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರಬಹುದು ಇದು ಅಂತ ಹೇಳಿ ವಿದೇಶಿ ಬಹಳ ಮುಖ್ಯವಾಗಿರುವಂತದ್ದು ಕೆಆರ್ಐ ಇಡೀ ಅಕ್ರಮದ ತನಿಖೆ ನಡೆಸಬೇಕು ಅನ್ನುವಂತಹ ಬಿಗಿಪಟ್ಟಣ ಶಾಸಕ ಬಿಆರ್ ಪಾಟೀಲ್ ಕೂಡ ಹಿಡಿದಿರುವಂತದ್ದು ಯಾಕಂತಂದ್ರೆ ಸದನದಲ್ಲಿ ತನ್ನ ಮೇಲೆ ಆರೋಪ ಬರುವ ರೀತಿಯಲ್ಲಿ ಕೂಡ ಕೃಷ್ಣ ಬೈರೇಗೌಡರು ಮಾತಾಡಿರುವಂತದ್ದು ಹಾಗಾಗಿ ಅದರ ಸತ್ಯಾಸತ್ಯತೆ ಹೊರ ಜಗತ್ತಿಗೆ ಗೊತ್ತಾಗಬೇಕು ಅಂದ್ರೆ ಅದರ ತನಿಖೆ ನಡೀಬೇಕು ಅನ್ನುವಂತಹ ಬಿಗಿಪಟ್ಟಣ ಹಿಡಿದಿರುವಂತದ್ದು ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಕೂಡ ಬರ್ತಾ ಇರುವಂತದ್ದು ಇದು ಎಲ್ಲ ಒಂದ್ ಕಡೆ ಸಹಜವಾಗಿ ಆಡಳಿತರೋಡು ಕಾಂಗ್ರೆಸ್ಗೆ ಒಂದಷ್ಟು ತಲೆನೋವಕ್ಕೆ ಕಾರಣ ಆಗಿರುವಂತದ್ದು ಯಾಕಂದ್ರೆ ಈ ಹಿಂದೆ ಕೂಡ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಶಾಸಕರು ನೇರವಾಗಿ ಪತ್ರವನ್ನು ಬರೆದಿದ್ರು ಒಂದಷ್ಟು ಮುಜುಗರಕ್ಕೆ ಅಡೆ ಮಾಡುವಂತಹ ಸನ್ನಿವೇಶ ಕೂಡ ಸೃಷ್ಟಿಯಾಗಿತ್ತು ಒಂದು ಹಂತದಲ್ಲಿ ಶಾಸಕಾಂಗ ಪಕ್ಷ ಸಭೆಯನ್ನು ಕೂಡ ಕರೀಬೇಕಾದಂತಹ ಒಂದು ಸಂದರ್ಭ ಸೃಷ್ಟಿಯಾಯಿತು ಆ ಮೂಲಕ ಸ್ಥಳೀಯ ಮಟ್ಟದಲ್ಲಿ ಶಾಸಕರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಆಗ ಕೇಳಬಂದಿದೆ ಇದೀಗ ಬಿಆರ್ ಪಾಟೀಲ್ ಅವರು ಬರೆದಿರುವಂತಹ ಹಿನ್ನೆಲೆಯಲ್ಲಿ ಪತ್ರದ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ಅಧಿವೇಶನದಲ್ಲಿ ಒಂದಷ್ಟು ತಿಕ್ಕಾಟಕ್ಕೆ ಅಥವಾ ತಲೆನೋವಿಗೆ ಒಂದಷ್ಟು ಕಾರಣ ಆಗುತ್ತೆ ಸಿಎಂ ಸಿದ್ದರಾಮಯ್ಯವರಿಗೆ ಒಂದು ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೂಡ ಮುಜುಗರಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನುವಂಥ ರೀತಿಯಲ್ಲಿ ಕೂಡ ಈಗ ಚರ್ಚೆಗಳು ಆಗ್ತಾ ಇರುವಂತದ್ದು ಒಂದು ಕೃಷ್ಣ ಬೈರೇಗೌಡರು ಈ ರೀತಿಯ ಆರೋಪ ಬರುವ ರೀತಿಯಲ್ಲಿ ಮಾತನಾಡಿದರೆ ಅದರ ತನಿಖೆ ನಡೀಬೇಕು ಅನ್ನುವಂಥ ಬಿಗಿಪಟ್ಟಣ ನೀಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಆಗಿರುವಂತಹ ಪ್ರಿಯಾಂಕರಿಗೆ ಅವರು ಈ ಒಂದು ವಿಚಾರವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಆಂತರಿಕವಾದಂತಹ ತನಿಖೆ ಕೂಡ ಈಗಾಗಲೇ ನಡೆದಿದೆ ರಿಪೋರ್ಟ್ ಕೂಡ ನಮ್ಮ ಜೊತೆಗಿದೆ ತನಿಖೆ ನಡೆಸಬೇಕಾದ್ರೆ ಒಂದಷ್ಟು ಸಮಯಾವಕಾಶ ಕೂಡ ನಡೆಯುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಬಿಆರ್ ಪಾಟೀಲ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಕಲಾಪಕ್ಕೆ ಹಾಜರಾಗೋದಿಲ್ಲ ತನಿಖೆ ನಡೀಲೇಬೇಕು ಅನ್ನುವಂಥ ಬಿಗಿಪಟ್ಟ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಸೊ ಅವರು ಯಾವ ರೀತಿಯ ನಡೆಯನ್ನು ತೋರಿಸ್ತಾರೆ ಅಂತ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳಿದ್ದಾರೆ ಸೊ ದೂರವಾಣಿ ಮೂಲಕ ಅವ್ರನ್ನ ಸಂಪರ್ಕಿಸಿದ್ರೆ ಮಾತನಾಡಿದ್ದೀನಿ ಕೂಡ ಕರೆದು ಅವ್ರನ್ನ ಮಾತನಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದ್ರೆ ಅಧಿವೇಶನಕ್ಕೂ ಮೊದಲೇ ಅವರೇ ಸಮಾಧಾನ ಪಡಿಸುವಂತಹ ಒಂದು ಪ್ರಯತ್ನ ಆಗುತ್ತೆ ಅಥವಾ ತನಿಖೆಗೆ ವಹಿಸುವಂತಹ ಕೆಲಸ ಆಗುತ್ತಾ ಅಥವಾ ಎಲ್ಲವನ್ನು ಕೂಡ ಯಾವುದೇ ರೀತಿಯಲ್ಲಿ ಗೊಂದಲಕ್ಕೆ ಅವಕಾಶ ಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಸುಸೂತ್ರವಾಗಿ ಬಗೆಹರಿಸಿಕೊಳ್ತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೇಳಿಮಾಡಿದೆ ಆದ್ರೆ ಒಂದಂತೂ ಸ್ಪಷ್ಟ ಆಗ್ತಿದೆ ಅಧಿವೇಶನಕ್ಕೆ ಇನ್ನ ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಇದನ್ನೇ ಕೂಡ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಕೂಡ ಆಡಳಿತರೋಡ ಕಾಂಗ್ರೆಸ್ ನಾಯಕರು ಈ ಪತ್ರದ ವಿಚಾರ ಸಂಬಂಧಪಟ್ಟಂಗೆ ಯಾವ ರೀತಿ ಹೆಜ್ಜೆ ಇಡ್ತಾರೆ ಬಿಆರ್ ಪಾಟೀಲ್ ಅವ್ರನ್ನ ಯಾವ ರೀತಿ ಸಮಾಧಾನ ಪಡಿಸ್ತಾರೆ ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಆದ್ರೆ ಬೇರೆ ಬೇರೆ ಸಚಿವರು ಸೊ ಪತ್ರ ಬರೆದಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವಂತ ಮಾತನ್ನ ಸಮುಜಾಯಿಷಿಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಇವರೆಲ್ಲರೂ ಕೂಡ ಪತ್ರ ಬರೆದಿರೋದ್ರಲ್ಲಿ ಏನು ತಪ್ಪಿಲ್ಲ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಪತ್ರ ಬರೆದಿದ್ದಾರೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು ಕೂಡ ಅಧಿವೇಶನದಲ್ಲಿ ಈ ಒಂದು ವಿಚಾರಕ್ಕೆ ಒಂದಷ್ಟು ಮುಜುಗರಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಸನ್ನಿವೇಶ ಸಂದರ್ಭಕ್ಕೆ ಸಾಕ್ಷಿ ಆಗುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ವಿದ್ಯಾಶ್ರೀ ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ